ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಬೆಳ್ಳುಳ್ಳಿ ಚಿಕನ್ ಫ್ರೈ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನೋಡಿ, ನಾನು ಅರ್ಧ ಕೆ ಜಿ ಅಷ್ಟು ಬೋನ್ಲೆಸ್ ಚಿಕನ್ ಪೀಸ್ ತೊಗೊಂಡಿದ್ದೀನಿ. ಅದು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಎರಡು ಸಲ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಚ್ಕಾದ ಪುಡಿ, 1/2 ಟೇಬಲ್ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು, 1 ಟೇಬಲ್ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ನಿಂಬೆನ ಇಟ್ಕೊತಾ ಇದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು. ತುಂಬ ಸೂಪರಾಗಿರುತ್ತೆ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಒಂದು 10-15 ನಿಮಿಷ ಒಂದು ಮುಚ್ಚಲಾಕಿ ಮುಚ್ಚಿಡೋಣ ನೋಡಿ, 15 ನಿಮಿಷ ಆಗಿದೆ, ಓಪನ್ ಮಾಡಿ ನೋಡೋಣ. ಇವಾಗ ನಾವಿದು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಮೊನ್ನೆ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ 3-4 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆಲಿ ನಾವು ಎನ್ಸಿಟ್ಕೊಂಡಿದ್ವಲ್ಲ ಚಿಕನು ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಕಬಾಬ್ ಹಾಕ್ತೀವಲ್ಲ ಆ ಥರ ಹಾಕೋಕೋಗ್ಬಿಡಿ, ಒಂದು 5-6 ಟೇಬಲ್ಸ್ಪೂನ್ ಹಾಕಿದ್ರೆ ಸಾಕು ಫ್ರೈ ಮಾಡೋಕ್ಕೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಎಲ್ಲ ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು. ಚಿಕನ್ ಏನು ಒಂದು 5 ನಿಮಿಷ ಫ್ರೈ ಆಗ್ಬಿಡುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನೀವು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ ಹಾಕಿ ಸೈಡಲ್ಲಿ ಇಟ್ಕೊಳ್ಳೋಣ. ನಾವು ಇವಾಗ ನೋಡಿ, ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ನಾವು 4-5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 7-8 ಬೆಳ್ಳುಳ್ಳಿನ ಬಿಡಿಸಿ ಸಣ್ಣ ಸಣ್ಣ ಕಟ್ ಮಾಡಿ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಮಾಡಿ, ಫ್ರೈ ಆದಮೇಲೆ 2-3 ಟೇಬಲ್ಸ್ಪೂನ್ ಅಷ್ಟು ಟೊಮೊಟೊ ಸಾಸು, 1 ಟೇಬಲ್ಸ್ಪೂನ್ ಅಷ್ಟು ಸೋಯಾ ಸಾಸು, ತಿರ್ಗಾ 1 ಟೇಬಲ್ಸ್ಪೂನ್ ಅಷ್ಟು ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಇದನ್ನು 3 ಹಾಕಾದ್ಮೇಲೆ ಒಂದು ಸೌಟೆಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡಾದಮೇಲೆ ಒಂದು 1/2 ಗ್ಲಾಸಷ್ಟು ನೀರು ಹಾಕಿ ಇದು ಚೆನ್ನಾಗಿ ಕುದಿಯೋಕ್ಕೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ, ಕಲರ್ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, 1/4 ಟೇಬಲ್ಸ್ಪೂನು. ಅದಾದಮೇಲೆ 1/2 ಟೇಬಲ್ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಇನ್ನೊಂದು 1/4 ಟೇಬಲ್ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರು. ಇದಿಷ್ಟು ಹಾಕಾದ್ಮೇಲೆ ಒಂದು ಸೌಟೆಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ನೋಡಿ, ನಾವು ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಚಿಕನ್ ಹಾಕ್ಬಿಟ್ಟು ಒಂದು ಸೌಟ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾಕಂದರೆ ಫಸ್ಟೇ ನಾವು ಉಪ್ಪು ಹಾಕಿ ನೆನೆಸಿಟ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಕಮ್ಮಿಯಾಗಿ ಹಾಕೋಣ. ನೋಡಿ, ಇವಾಗ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಣ. ತುಂಬ ಸೂಪರಾಗಿರುತ್ತೆ ಅನ್ನ ಸಾಂಬಾರಿಗೆ, ರಸಮ್ ಅನ್ನಕ್ಕೆ, ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಸೂಪರಾಗಿರೋ ಬೆಳ್ಳುಳ್ಳಿ ಚಿಕನ್ ರೆಡಿ ಆಗಿದೆ. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.